ಬಿಸಿ ಬಿಸಿ ಸಿಗಬೇಕು ಅಂತ ಸುಮಾರೆಲ್ಲ ತಿಂದು ಹೋಗಿತ್ತು. ಒಳ್ಳೆ ಜೀಗುಜ್ಜೆ ಉಂಟು ನೋಡಿ, ಇದನ್ನು ಉಪಯೋಗಿಸಿಕೊಂಡು ಒಳ್ಳೆ ಒಂದು ರವಾ ಫ್ರೈ ಮಾಡುವ. ಜೀಗುಜ್ಜೆ ರವಾ ಫ್ರೈ ಅಂತೇಳಿ ಭಾರಿ ಒಳ್ಳೆದಾಗ್ತಿ. ಈ ಒಂದು ನಮ್ಮ ಕ್ಲೈಮೇಟ್ ಉಂಟಲ್ಲ, ಇದಕ್ಕೆ ಫಸ್ಟ್ ಕ್ಲಾಸ್ ಆಗ್ತದೆ. ಸಂಜೆ ಹೊತ್ತಿಗೆಲ್ಲ ಚಾಯ್ ಹಾಕಿ ಕೂಡಿಕೊಂಡು ತಿನ್ನಲಿಕ್ಕೆ. ಜೀಗುಜ್ಜೆಯಲ್ಲಿ ಮಾತ್ರ ಅಲ್ಲ ಆಯ್ತಾ, ಬೇರೆ ಬೇರೆ ತರಕಾರಿಗಳಲ್ಲಿ ಮತ್ತು ಬದನೆ ಆಗಿರ್ಬೋದು, ಗುಜ್ಜೆ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಇದರಲ್ಲೆಲ್ಲ ಮಾಡಲಿಕ್ಕೆ ಆಗ್ತದೆ ರವಾ ಫ್ರೈ. ಜೀಗುಜ್ಜೆಯ ಮೇಣ ಹೋಗ್ಲಿಕ್ಕೂ ಜೀಗುಜ್ಜೆ ಕಪ್ಪಾಗುವುದಕ್ಕೂ ಎರಡಕ್ಕೂ ಸಹ ನೀರಿಗೆ ಹಾಕಿದ್ರೆ ಒಳ್ಳೆದಾಗ್ತದೆ. ರವಾ ಫ್ರೈ ಮಾಡಲಿಕ್ಕಿರುವಂಥ ಹಿಟ್ಟನ್ನು ಇನ್ನು ರೆಡಿ ಮಾಡು. ಅಕ್ಕಿ ಸ್ವಲ್ಪ ನೆನೆ ಹಾಕಿದ್ದೇನೆ ನಾನಿಲ್ಲಿ. ದೋಸೆ ಹಾಕಿ ತಗೊಂಡಿದ್ದೇನೆ, ಸಾಧಾರಣ ಒಂದು ಕುಡ್ತೆ ಅಷ್ಟು ಉಂಟು. ಇದನ್ನು ಚೆನ್ನಾಗಿ ನೆನೆಸಿ ತೊಳೆದು ತಗೊಂಡು ಬಂದಿದ್ದೇನೆ. ನಾನು ಕಡಿದುಕೊಳ್ಳಿಕ್ಕೆ ಉಂಟು. ಈಗ ಅಕ್ಕಿ ಕಡಿಯುವಾಗ ಒಟ್ಟಿಗೆ ನಮಗೆ ಬೇಕಾಗುವಂಥದ್ದು 1 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಕೊತ್ತಂಬರಿ, ಹಾಗೆ 1-4 ಮೆಣಸು ತಗೊಂಡಿದ್ದೇನೆ, ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು. ಇದಿಷ್ಟನ್ನು ಹೀಗೆ ಕಡಿದುಕೊಳ್ಳುವಂಥದ್ದು, ಯಾವುದನ್ನು ಕೂಡ ಹುರಿಲಿಲ್ಲ, ಹಾಗೆ ಹಸಿಯಾಗಿ ಕಡಿದುಕೊಳ್ಳುವಂಥದ್ದು ಹಾಕಿ ಬಿಡ್ತೇನೆ. ಹಿಟ್ಟೆಲ್ಲ ಕಡಿದು ರೆಡಿ ಆಯಿತು. ಹಿಟ್ಟಿಗೆ ಸ್ವಲ್ಪ ಇಂಗಿನ ನೀರನ್ನು ಸೇರಿಸ್ತಾ ಇದ್ದೇನೆ. ಜೀಗುಜ್ಜೆ ಗ್ಯಾಸ್ ಆಗೋದಕ್ಕೂ ಆಯಿತು, ಹಿಟ್ಟಿನ ಪರಿಮಳಕ್ಕೂ ಆಯಿತು. ಇನ್ನೀಗ ನಾವು ಜೀಗುಜ್ಜೆಯನ್ನು ತೆಳುವಾಗಿ ಕೊರೆದುಕೊಳ್ಬೇಕು. ಇನ್ನೀಗ ಇದರ ಗೂಂಜನ್ನು ತೆಗೆದು ನಾವು ಕೋಡಿಗೆಲ್ಲ ಕೊರಿತೇವಲ್ಲ, ಅದೇ ರೀತಿಯಲ್ಲಿ ಕೊರೆದುಕೊಳ್ಳುವಂಥದ್ದು. ಅರ್ಧ ಮಾಡಿ ಸಣ್ಣ ಮಾಡಿ ಕೊರೆಯೋದಾದರೂ ಕೊರಿಬೋದು. ನಾನಿಲ್ಲಿ ಅರ್ಧಚಂದ್ರಾಕೃತಿಯಲ್ಲಿ ಕೊರೆದು ನೋಡ್ತೇನೆ ಹೇಗೆ ಆಗ್ತದೆ ಅಂತೇಳಿ. ಆ ರೀತಿಯಾಗಿ ಒಮ್ಮೆ ಮಾಡಬೇಕು ಅಂತೇಳಿ ಸುಮಾರು ಸಮಯ ಆಯ್ತು ನೆನಸು. ರವಾ ಫ್ರೈ ಅಂತ ಹೇಳಿದರೆ ನಾವು ಸಜ್ಜಿಗೆ ಅದಿದೆಲ್ಲ ಹಾಕಿ ಮಾಡುವ ಕಾರಣ ಒಳ್ಳೆ ಕ್ರಿಸ್ಪಿ ಆಗಿರ್ತದೆ, ಕರು ಕುರು ಅಂತೇಳಿ. ತುಂಬ ದಪ್ಪ ಮಾಡೋದು ಬೇಡ, ಹಾಗೆ ಹೇಳಿ ತುಂಬ ತೆಳು ಕೂಡ ಬೇಡ. ಕೊರೆಯುವುದು ಹೇಗೆ ಬೇಕಾದರೂ ಕೊರೀರಿ ಆಯಿತಾ. ನಾನಿಲ್ಲಿ ಈಗ ಈ ರೀತಿಯಾಗಿ ಕೊರಿತಾ ಇದ್ದೇನೆ. ಅದು ಕಾಣಲಿಕ್ಕೆ ಸಹ ಚಂದ ಕಾಣ್ತದೆ, ಅರ್ಧ ಚಂದ್ರಾಕೃತಿಯಲ್ಲಿ ಚಂದ್ರಪೌಡಿ. ಶುದ್ಧವಾದ ತೆಂಗಿನೆಣ್ಣೆ. ಒಂದು ತಟ್ಟೆಯಲ್ಲಿ ಬೊಂಬಾಯಿ ಸಜ್ಜಿಗೆ ಹಾಕಿಡ್ತೇನೆ, ನಮಗೆ ಇದರಲ್ಲಿ ಮುಳುಗಿಸ್ಲಿಕ್ಕುಂಟು. ಎಣ್ಣೆ ಸರಿಯಾಗಿ ಬಿಸಿಯಾದ ಮೇಲೆ ಹಿಟ್ಟಿಗೆ ಅದ್ದಿ ಹೀಗೆ ಬಡಿದುಕೊಳ್ಳುದು, ಮತ್ತು ಈ ರವಾ ಉಂಟಲ್ಲ ಇದಕ್ಕೆ ಹೀಗೆ ಅದ್ದಿಕೊಳ್ಳುದು, ಮತ್ತು ಎಣ್ಣೆಗೆ ಬಿಡುದು. ಒಳ್ಳೆ ಕರುಕುರು ಆಗಿರ್ತದೆ ಸಜ್ಜಿಗೆ ಎಲ್ಲ ಇದಕ್ಕೆ ಹಿಡಿದಾಗುವಾಗ. ಇದರಲ್ಲಿ ಈ ರೀತಿಯಾಗಿ ಸಜ್ಜಿಗೆ ಕೋಟಿಂಗ್ ಆಗಬೇಕು. ಮೀಡಿಯಂ ಬೆಂಕಿಯಲ್ಲಿ ಅದನ್ನು ಹುರಿಬೇಕು. ಜೀಗುಜ್ಜೆಯ ರವಾ ಫ್ರೈ ಎಲ್ಲ ನಮಗೆ ಮಾಡಿ ಆಯಿತು ನೋಡಿ. ಈ ರೀತಿಯಾಗಿ ರೆಡಿಯಾಗಿದೆ, ಅರ್ಧಚಂದ್ರಾಕೃತಿಯಲ್ಲಿ ಕೊರೆದ ಕಾರಣ ಅದು ಕಾಣಲಿಕ್ಕೆ ಒಂದು ಲುಕ್ ಬೇರೆ. ಇಂದ ಅದಕ್ಕಿಂತ ಚಿಕ್ಕ ಮಾಡಿದರೆ ಮತ್ತೆ ಇನ್ನು ಸಣ್ಣ ಆಗ್ತದಲ್ಲ, ಅದು ತಿನ್ನಲಿಕ್ಕೆ ಸರಿಯಾಗಿ ಸಿಗಬೇಕು ರುಚಿ ಸಿಗಲಿಕ್ಕೆ. ಭಾರಿ ಒಳ್ಳೆಯದಾಗಿದೆ, ಬಿಸಿ ಬಿಸಿ ಸಿಗಬೇಕು ಅಂತ ಸುಮಾರೆಲ್ಲ ತಿಂದು ಹೋಗಿತ್ತು.
ಫಸ್ಟ್ ಕ್ಲಾಸು ಜೀಗುಜ್ಜೆ ರವಾ ಫ್ರೈ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಜೀಗುಜ್ಜೆ ಇಲ್ಲ ಅಂತೇಳಿ ಆದರೆ ಬದನೆಯಲ್ಲಿ ಮಾಡಲಿಕ್ಕೆ ಆಗ್ತದೆ, ಅದೆಲ್ಲ ಅಂತೇಳಿ ಆದರೆ ಗುಜ್ಜೆ ಇದ್ದರೆ ಗುಜ್ಜೆಯಲ್ಲಿ. ಗುಜ್ಜೆ ಸೀಸನ್ ಮುಗಿಯುತ್ತೆ ಈಗ. ಮತ್ತು ಬಟಾಟೆ ಅದು ಇದು ಅಂತೇಳಿಕೊಂಡು ಈಗ ಸುಮಾರು ಇದರಲ್ಲೆಲ್ಲ ಮಾಡ್ತಾರೆ, ಎಂಥದ್ದು ಬೇಬಿ ಕಾರ್ನ್ ಅದರದ್ದೆಲ್ಲ ಈ ರೀತಿಯಾಗೆಲ್ಲ ಮಾಡುವಂಥದ್ದುಂಟು. ಹಾಗೆ ಜೀಗುಜ್ಜೆಯಲ್ಲಿ ನಾವು ಇವತ್ತು ಟ್ರೈ ಮಾಡಿದ್ದೇವೆ, ಭಾರಿ ಒಳ್ಳೆಯದಾಗಿದೆ. ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಖುಷಿ ಆಯಿತು ಅಂತೇಳಿ ಭಾವಿಸ್ತೇನೆ. ಮಳೆಗಾಲಕ್ಕೆ ಸೂಕ್ತವಾದ ಸಂಜೆಯ ತಿಂಡಿ. ಹಾಗಾದರೆ ಮುಂದಿನ ಹಳೆಯಲ್ಲಿ ಸಿಗುವ. ನಮಸ್ಕಾರ.